ಅವ್ನ್ ಕೆಟ್ಟವನಲ್ಲ, ಇನ್ನೇನ್ ಹೇಳ್ಬೇಕು ಬೈಲಿ. ಏ ನೀನ್ ಬರ ಇಲ್ಲ, ಏ ನೀನ್ ಬರ ಇಲ್ಲ, ಬರ ಇಲ್ಲಿ ಟೋಪಿ ಹಾಕೊಂಡು ಹಿಂದೆ ನಿಂತ್ಕೊಂಡ್ ಮಾತಾಡೋದಲ್ಲ, ಬರ ಇಲ್ಲ. ಹಾ ಅಲ್ಲ ಮಸೀದಿನಾಗಿರೋದು ಇಲ್ಲಿ ಬೈಲ್. ಹಾ ಯಾರು ಒಳ್ಳೆಯವ್ರ? ಏನ್ ನಾನು ಹೇಳಿ ಬೋರ್ಡ್ ಹಾಕೊಂಡಿದ್ದೀನ? ಏಯ್ ನಾನು ಹೇಳೋದು ಕೇಳಿಲ್ಲ. ನಮ್ ಬಾಯಾಗ್ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ, ನಮ್ಮನ್ನ ಎಷ್ಟ್ ಅಂತಿರೋದು, ಎಷ್ಟ್ ಜನ ಅಂದಿರೋದು ಇಲ್ಲೋ ಬರ್ತಾರೆ ಮಕ್ಕಳು. ಅನ್ನಾನ ಹಸು ಮಾಂಸ ಹಾಕಿ ಮಾತಾಡ್ತಾರೆ ಅಂದೆ. ಇವಾಗ ನೀನ್ ಬಂದ್ ಇವಾಗ ತಿನ್ನಲ್ಲ, ಹೊಸ್ಕೊಟ್ಟೆ ನಾಕ್ ಬಿರಿಯಾನಿ ಹಸು ಮಾಂಸ ತಿಂತೀಯ ನೀನ? ಅದ್ಕೊಡೋ ಒತ್ತೋ ಇಲ್ಲ. ಇವಾಗ ಅವ್ರ ಬಗ್ಗೆ ನಾನು ಹೇಳ್ಬಾರ್ದಾ? ಏನಂತ ಎಷ್ಟ್ರಲ್ಲಿ ಎಷ್ಟ್ರಲ್ಲಿ ಇವಾಗ ನನ್ನ ಬಗ್ಗೆ ಮಾತಾಡೋ? ನಾನು ಸುಮ್ನೆ ಇದ್ದೆ. ನಮ್ಮ ಅಕ್ಕಪಕ್ಕದವ್ರ ಮಗ ಸೀನಣ್ಣ ಕೇಳ್ದಾಗ್ರು ಸುಮ್ನೆ ಇದ್ರು. ಒಂದ್ಸಲಿ ಸರಿ, ಹತ್ಸಲಿ ಸರಿ, ತಿನ್ನೋ ಊಟದ ಸಮೇತ ಮಾತಾಡ್ದವಾಗ ನಾನು ಸುಮ್ನೆ ಇದ್ದವಾಗ ಏನಾಗ್ತದೆ? ಇವಾಗ ಪ್ರಯೋಜನ ಬಗ್ಗೆ ಆಗ್ತಾರೆ ನಾಳೆ, ಇವ್ನು ಹೋಗಿ ಕದ್ಕೊಂಡ್ ಬರ್ತಾನೆ ಮಹಾರಾಷ್ಟ್ರನಾಗ ಅಂತ. ಹೌದಾ? ಇಲ್ಲ, ಇವಾಗ ನೋಡ್ಕೊ, ನೆಕ್ಸ್ಟ್ ಟಾರ್ಗೆಟ್ ಬ್ರೋಸ್ ಒಂದು ಬರ್ತದೆ. ಹಾ, ಯಾಕಂದ್ರೆ ಇಲ್ಲಿ ಮಾಡಿರೋದಲ್ಲ ವಿಡಿಯೋ. ಹಾ, ಏನ್ ಹೇಳ್ತೀನಿ ಗೊತ್ತಾ, ಯೂತ್ಸ್ ಹೆಂಗಿರ್ಬೇಕು ಗೊತ್ತಾ? ನಾಳೆನೇ ಸೊತ್ತೋಗ್ಲಿ, ಯಾವನ್ಕೂ ಶಾಶ್ವತಲ್ಲ ಈ ಬದುಕು. ನಾಳೆನೆ ಸೊತ್ತೋದ್ರು ನ್ಯಾರವಾಗಿ ಬದುಕ್ಬೇಕು ಅಷ್ಟೇ ನಾನು ಹೇಳೋದು ಎಲ್ರಿಗೂ. ಅರ್ಥ ಆಯ್ತಾ? ಹಾ, ನಾವೇನು ಬೇಕಾಗಿ ನಾವು ಕೇಳ್ಕೊಂಡು ಹೋಗಿದ್ರೆ ಇರ್ಬೇಕು ಅಲ್ಲ. ಇವಾಗ ಮೊನ್ನೆ ಒಂದ್ ವಿಡಿಯೋ ಬಿಟ್ರಣ, ನಾವಿನ್ನ ಅವ್ರ ತಂಟೆಗೆ ಹೋಗಲ್ಲ, ನಾವು ಮಾಡಲ್ಲ ಅಂತ. ಏನ್ ನಮ್ ಸುತ್ತಮುತ್ತ ಇರೋರ್ದು ಎಲ್ರದ್ದು ಅವ್ನ ಹಂಗ ಮಾಡ್ದೆ, ಇವ್ನ ಹಿಂಗ್ ಮಾಡ್ದ, ಅವ್ನ 5 ರೂಪಾಯಿ ಬೇಕು ಅಂತ ಫೋನ್ ಹಾಕಿದ್ನಂತೆ. ಅದು ನಮ್ಗ ಇಂತ ಬುದ್ಧಿಗಳಿಲ್ಲ, ರೆಕಾರ್ಡಿಂಗ್ ಮಾಡೋದು, ಅದನ್ನ ಎತ್ಕೊಂಬಂದ್ ಹಾಕೋದು ಅವೆಲ್ಲ ನೋಡಿ. ಏನಣ್ಣ ಸಂಜೀವ್ ಅಣ್ಣ, ಈ ನನ್ನ ಮಕ್ಳು ಇದು ಎಲ್ಲ 3rd class ನನ್ ಮಕ್ಳು ಅನ್ನೋದು ಎಲ್ರಿಗೂ ಗೊತ್ತು. ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾನ ನೋಡ್, ಅವ್ರು ಇನ್ನ 3rd class ನನ್ ಮಕ್ಳು. ಒಂದ್ ಸ್ಕೂಲ್ ನನ್ ಮಕ್ಳು ಆಗಿದ್ರೆ ನನಗ್ ಫೋನ್ ಹಾಕಿ ನೀನ್ ಇದು ಮಾಡಿರೋ ತಪ್ಪು ಅಂತ ಅವ್ರು ಕೇಳಿ. ಯಾರವ್ರು ಮೀಡಿಯಾ ಮುಂದೆ ಕುತ್ಕೊಂಡವ್ರಲ್ಲ, ಮಿಂಡ್ರಿ ನನ್ ಮಕ್ಳು ಅಂತ ಹೇಳ್ಬೇಕು ಅವ್ರನ್ನ. ಯಾಕೆ ಹೇಳ್ತೀನಿ ಅಂದ್ರೆ, ನಾನ್ ನಮ್ಮ ಅಪ್ಪನ ಕೈ ಹುಟ್ಟಿರೋದು, ನೀವು ನಿಮ್ಮ ಅಪ್ಪನವ್ರ ಕೈ ಹುಟ್ಟಿದ್ರೆ ಎದ್ರ ಬಗ್ಗೆ ಕುತ್ಕೊಂಡ್ ಮಾತಾಡ್ರ? ಏನಾಯ್ತೋ ಸುಳ್ಳು ನ್ಯಾಯ ನೀತಿ ಅನ್ನೋದು ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಗ್ಲೆ. ಹೌದಾ? ನಾವೇನಾನ ಅನ್ಯಾಯ ಮಾಡಿದ್ರೆ, ಯಾರ್ದಾನ ರೂಪಾಯಿ ತಿಂದಿದ್ರೆ, ಇಲ್ಲ ಯಾರ್ಕಾನ ಅನ್ಯಾಯ ಮಾಡಿದ್ರೆ, ಹೌದಾ? ಇನ್ನೆಷ್ಟಪ್ಪ ಹೇಳ್ಬೇಕ? ಯಾಕ ನಮ್ ಕೋಪ ಬರ್ತದೆ, ಯಾಕ ನಾವು ಜೋರಾಗಿ ಮಾತಾಡ್ತೀರ ಅಂದ್ರೆ, ನೀವು ಒಂದಿನ ಅನುಭವಿಸ್ರಿ. ಎಷ್ಟ್ ದಿನ ಅಪ್ಪ ನೋಡೋದು? ಎಷ್ಟ್ ದಿನ ಬಿಗ್ ಬಾಸ್ ಒಳಗಡೆ ನಿಂಕ ಹಿಡ್ದು ಈಚೆಕ್ ಬರೋವರೆಗೂ ಸಂತೋಷ್ ಹಂಗೆ, ಒಟ್ಟರ್ ಸಂತೋಷ್ ಹಿಂಗೆ, ಅವ್ರ ಫ್ರೆಂಡ್ಸ್ ಹಿಂಗೆ, ಅವ್ರ ಫ್ರೆಂಡ್ಸ್ ಹಂಗೆ, ಇನ್ನೇನು ಇಲ್ಲ. ಹೇಳೋಣ,